ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ಪಾವಗಡದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನೋಟಾಗೆ ಅವಕಾಶ ನೀಡಬೇಕೆಂದು ಮತದಾರನೊಬ್ಬ ತಮ್ಮ ಮನವಿಯನ್ನ ವ್ಯಕ್ತಪಡಿಸಿದ್ದಾರೆ ಪಾವಗಡ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನೋಟಾಗೆ ಅವಕಾಶ ನೀಡಬೇಕೆಂದು ಮತದಾರನೊಬ್ಬ ತನ್ನ ಮನವಿಯನ್ನ ಮತಪೆಟ್ಟಿಗೆಗೆ ಹಾಕಿ ಚುನಾವಣಾ ಆಯೋಗಕ್ಕೆ ಪರೋಕ್ಷವಾಗಿ ತನ್ನ ಇಂಗಿತವನ್ನ ವ್ಯಕ್ತಪಡಿಸಿರುವ ಘಟನೆ ಜಂಗಮರಹಳ್ಳಿಯ ಮತಪೆಟ್ಟಿಗೆಯಲ್ಲಿ ದೊರೆತಿದೆ ನಮ್ಮ ಗ್ರಾಮಕ್ಕೆ ಗುಣಮಟ್ಟದ ಅಗತ್ಯ ಮೂಲಭೂತ ಸೌಕರ್ಯಗಳು ಇಲ್ಲ ಸಾರಿಗೆ ಸಂಪರ್ಕ ಇರುವುದಿಲ್ಲ ಪಂಚಾಯಿತಿಗೆ ಕೋಟಿ ಕೋಟಿ ಅನುದಾನಗಳು ಬಂದರೂ ಅದನ್ನು ಸೂಕ್ತ ರೀತಿಯಲ್ಲಿ ಸದ್ಬಳಕೆಯಾಗುತ್ತಿಲ್ಲ ಪಂಚಾಯಿತಿ ಮಟ್ಟದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಆದ್ದರಿಂದ ಈ ಮೇಲಿನ ಯಾರಿಗೂ ನನ್ನ ಮತ ನೀಡುತ್ತಿಲ್ಲ ಚುನಾವಣಾ ಆಯೋಗ ಪಂಚಾಯಿತಿ ಚುನಾವಣೆಯಲ್ಲಿ ಯು ನೋಟ ಚಲಾಯಿಸುವ ಹಕ್ಕು ನೀಡಬೇಕು ಎಂದು ತನ್ನ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾನೆ ಬುಧವಾರ ಮತ ಎಣಿಕೆ ಸಂದರ್ಭದಲ್ಲಿ ಈ ಪತ್ರ ಸಿಕ್ಕಿದೆ ಈಗ ಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ ಶ್ರೀನಾಥ್ ಅಮೋಘ ನ್ಯೂಸ್ ಪಾವಗಡ ಚಿಂತಾಮಣಿಯಲ್ಲಿ ಹೊಸ ವರ್ಷ ಪ್ರಾರಂಭವಾಗಲಿದೆ ಎಂದು 50 ಕೆಜಿ ತೂಕದ ವಿಶೇಷ ಕೇಕ್ ತಯಾರಿಸಿದ್ದಾರೆ ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಇರುವ ಕೇಕ್ ಪ್ಯಾರಡೈಸ್ ಬೇಕರಿಯಲ್ಲಿ ಹೊಸ ವರ್ಷವನ್ನ ಸ್ವಾಗತಿಸಲು ಬೇಕರಿ ಮಾಲೀಕರಾದ ನಂದೀಶ್ ರವರು ತಾಲೂಕಿನ ಸಮಸ್ತ ಜನತೆ ಸಿಹಿಯಾದ ಜೀವನ ನಡೆಸಲು ಹೊಸ ವರ್ಷ ಪ್ರೇರಣೆಯಾಗಬೇಕೆಂದು ಹೇಳಿ 50 ಕೆಜಿ ತೂಕದ ವಿಶೇಷ ಕೇಕ್ ಅನ್ನ ತಯಾರಿಸಿದ್ದಾರೆ ಹಲವಾರು ಬಣ್ಣಗಳು ಹಾಗೂ ಕಲರ್ಫುಲ್ ಆಗಿರುವ ಕೇಕ್ ಅನ್ನು ನೋಡಲು ಬಹಳಷ್ಟು ಜನರು ಬೇಕರಿ ಕಡೆ ಬಂದು ನೋಡುತ್ತಿರುವ ದೃಶ್ಯಗಳು ಕಂಡು ಬರುತ್ತಿವೆ 2020ರ ಕೊರೋನಾ ವೈರಸ್ ನಿಂದ ಇಡೀ ದೇಶವೇ ತಲ್ಲಣಗೊಂಡಿದ್ದು ಆ ತಲ್ಲಣಕ್ಕೆ ಕಡಿವಾಣ ಹಾಕಿ 2021 ನೂತನ ವರ್ಷ ಸಮಸ್ತ ಜನತೆಗೂ ಸುಖ ಶಾಂತಿ ನೆಮ್ಮದಿ ನೀಡಿ ಹಾಗೂ ಸಕಲ ಜೀವರಾಶಿಗಳಿಗೂ ರಕ್ಷಣೆಯನ್ನ ನೀಡುವಂತೆ ಶುಭ ಹಾರೈಸುವ ಸಲುವಾಗಿ ಕೇಕ್ ಅನ್ನ ತಯಾರಿಸುವುದಾಗಿ ಸರ್ವ ಜನರು ತಮ್ಮ ಜೀವನವನ್ನ ಈ ಕೇಕಿನಂತೆ ಸಿಹಿಯಾದ ಜೀವನವನ್ನ ನಡೆಸಬೇಕೆಂದು ಭಗವಂತನಲ್ಲಿ ಕೋರುವುದಾಗಿ ಕೇಕ್ ತಯಾರಕ ಹಾಗೂ ಮಾಲೀಕರಾದ ನಂದೀಶ್ ಹಾರೈಸಿದ್ದಾರೆ ವೆಂಕಟ ಚಲಪತಿ ಅಮೋಘ ನ್ಯೂಸ್ ಚಿಂತಾಮಣಿ ಕೋಲಾರದಲ್ಲಿ ಕೋವಿಡ್-19 ಸರ್ಕಾರ ಮಾಧ್ಯಮ ವಿಚಾರಣಾ ಸಂಕೀರ್ಣವನ್ನ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಬೃಂಗೇಶ್ ಉದ್ಘಾಟಿಸಿದರು ಪತ್ರಕರ್ತರು ಅಪಾಯ ಲೆಕ್ಕಿಸದೆ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಸಂಕಷ್ಟದಲ್ಲಿದ್ದ ವಿವಿಧ ವರ್ಗಗಳ ನೆರವಿಗೆ ಸರ್ಕಾರ ನಿಲ್ಲುವಂತೆ ಮಾಡಿದ್ದಾರೆ ಎಂದು ಮುಖ್ಯಮಂತ್ರಿಗಳು ಮಾಧ್ಯಮ ಸಲಹೆಗಾರ ಎನ್ ಬೃಂಗೇಶ್ ಶ್ಲಾಘಿಸಿದರು ಮಂಗಳವಾರ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕೋಲಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ನಗರದ ಪತ್ರಕರ್ತರ ಭವನದಲ್ಲಿ ಕೋವಿಡ್-19 ಸರ್ಕಾರ ಮತ್ತು ಮಾಧ್ಯಮ ವಿಚಾರ ಸಂಕೀರ್ಣವನ್ನ ಉದ್ಘಾಟಿಸಿ ಮಾತನಾಡುತ್ತಿದ್ದರು ನಾನು ಕೋಲಾರ ಜಿಲ್ಲೆಯ ಅಳಿಯ ಮಾತ್ರವಲ್ಲ ಗೆಳೆಯನ್ನು ಆಗಿದ್ದೇನೆ ಎಂದ ಅವರು ಕೋವಿಡ್ ಸಂದರ್ಭದಲ್ಲಿ ನೂರಾರು ಪತ್ರಕರ್ತರು ಕೆಲಸ ಕಳೆದುಕೊಂಡಿದ್ದಾರೆ ಇಡೀ ಪ್ರಪಂಚವನ್ನೇ ಕೋವಿಡ್ ತಲ್ಲಣಗೊಳಿಸಿದೆ ಎಂದರು ಸಿದ್ಧ ಸೂತ್ರವೂ ಇಲ್ಲ ಸಿದ್ಧ ಔಷಧಿಯೂ ಇಲ್ಲದೆ ಸರ್ಕಾರ ಕೋವಿಡ್ ನಿಯಂತ್ರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ರೈತರು ಹೂ ಬೆಳೆಗಾರರು ಅಸಂಘಟಿತ ಕಾರ್ಮಿಕರು ಸೇರಿದಂತೆ ಎಲ್ಲ ವರ್ಗಗಳ ನೆರವಿಗೆ ಬಂದು ಜನರ ನೋವಿಗೆ ಮಾನವೀಯ ನೆಲಗಟ್ಟಿಯಲ್ಲಿ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು ಹಿರಿಯ ಪತ್ರಕರ್ತ ರುದ್ರಣ್ಣ ಹರ್ತಿಕೋಟೆ ಕೋವಿಡ್ ನಿಯಂತ್ರಣಕ್ಕೆ ಸರ್ಕಾರ ಮಾಧ್ಯಮವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇ ಇಲ್ಲ ಆದ್ದರಿಂದಲೇ ನಾವು ನಿಷ್ಠುರವಾಗಿ ಕೋವಿಡ್ ನಿಯಂತ್ರಿಸಿ ಮಾಧ್ಯಮನಲ್ಲ ಎಂದು ನಿಷ್ಠುರವಾಗಿ ಹೇಳಬೇಕಾಯಿತು ಎಂದರು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಮಾಧ್ಯಮಗಳ ಬದ್ಧತೆ ಇಂದು ಇಲ್ಲವಾಗಿದೆ ಎಂದು ವಿಷಾದಿಸಿ ಮಾಧ್ಯಮ ಮತ್ತು ಸರ್ಕಾರ ಎರಡು ರೈಲು ಹಳಿಗಳಿದ್ದಂತೆ ಅದರ ಮೇಲೆ ಪ್ರಜಾಪ್ರಭುತ್ವದ ಸತ್ಪ್ರಜೆಗಳನ್ನ ತುಂಬಿದ ರೈಲು ಚಲಿಸುತ್ತದೆ ಹಳಿಗಳು ಅಲುಗಾಡಿದರೆ ಪ್ರಜಾಪ್ರಭುತ್ವವೇ ಅಲುಗಾಡುತ್ತದೆ ಎಂದರು ಮಾಧ್ಯಮಗಳು ಜನರ ಧ್ವನಿಯಾಗಿ ವಿಶ್ವಾಸಾರ್ಹತೆ ಉಳಿಸಿಕೊಳ್ಳಬೇಕು ಸರ್ಕಾರ ಮತ್ತು ಆಡಳಿತ ಯಂತ್ರದ ಜೊತೆಗೆ ನಾವು ಅಂತರ ಕಾಯ್ದುಕೊಳ್ಳಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಲ್ಲ ಅತಿಥಿಗಳನ್ನ ಕೋಲಾರ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಸನ್ಮಾನಿಸಲಾಯಿತು ಮಾಧ್ಯಮ ಅಕಾಡೆಮಿ ಕಾರ್ಯದರ್ಶಿ ಸಿ ರೂಪ ಸ್ವಾಗತಿಸಿ ಪತ್ರಕರ್ತರ ಸಂಘದ ಖಜಾಂಚಿ ಎಂಜಿ ಸುರೇಶ್ ಕುಮಾರ್ ನಿರೂಪಿಸಿದ ಕಾರ್ಯಕ್ರಮದಲ್ಲಿ ವಾರ್ತಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಪಲ್ಲವಿ ಹೊನ್ನಾಪುರ್ ರಾಜ್ಯ ಸಂಘದ ಕಾರ್ಯಕಾರಿ ಸದಸ್ಯ ಮೊಹಮ್ಮದ್ ಯೂನಿಸ್ ಸೇರಿದಂತೆ ಜಿಲ್ಲೆಯ ಎಲ್ಲ ಪತ್ರಕರ್ತರು ಹಾಜರಿದ್ದರು ತುಮಕೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಗ್ರಾಮ ಪಂಚಾಯಿತಿಯ ಮತ ಎಣಿಕೆ ನಡೆದಿದ್ದು ಗೆದ್ದವರಲ್ಲಿ ಹರ್ಷ ಸೋತವರಲ್ಲಿ ನಿರಾಸೆ ಎದ್ದು ಕಾಣುತ್ತಿದೆ ತುಮಕೂರಿನಲ್ಲಿ ಡಿಸೆಂಬರ್ 30ರಂದು ಜಿಲ್ಲೆಯ 327 ಗ್ರಾಮ ಪಂಚಾಯಿತಿಗಳಿಗೆ ನಡೆದ ಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆದಿದ್ದು ಈಗಾಗಲೇ ಫಲಿತಾಂಶ ಹೊರಬಿದ್ದಿರುವ ಕ್ಷೇತ್ರಗಳಲ್ಲಿನ ಗೆದ್ದ ಅಭ್ಯರ್ಥಿಗಳ ಮುಖದಲ್ಲಿ ಸಂತಸ ಮನೆ ಮಾಡಿದ್ದರೆ ಸೋತ ಅಭ್ಯರ್ಥಿಗಳಲ್ಲಿ ನಿರಾಶೆ ಎದ್ದು ಕಾಣುತ್ತಿದೆ ಜಿಲ್ಲೆಯ 10 ತಾಲೂಕು ಕೇಂದ್ರಗಳಲ್ಲೂ ಮತ ಎಣಿಕೆ ಕಾರ್ಯ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಿದ್ದು ಅಭ್ಯರ್ಥಿಗಳ ಪರ ಏಜೆಂಟರುಗಳು ಅಭ್ಯರ್ಥಿಗಳು ಮತ ಎಣಿಕೆ ಕೇಂದ್ರಗಳಲ್ಲಿ ಕುತೂಹಲದಿಂದಲೇ ಮತ ಎಣಿಕೆ ಕಾರ್ಯವನ್ನ ಗಮನಿಸುತ್ತಿರುವ ದೃಶ್ಯಗಳು ಕಂಡು ಬಂದವು ಮತ ಎಣಿಕೆ ಕೇಂದ್ರಗಳ ಹೊರಭಾಗದಲ್ಲಿ ಹಳ್ಳಿಗಳಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದು ತಮ್ಮ ತಮ್ಮ ಅಭ್ಯರ್ಥಿಗಳು ಗೆಲ್ಲುತ್ತಿದ್ದಂತೆ ಹರ್ಷವನ್ನ ವ್ಯಕ್ತಪಡಿಸಿ ಅಲ್ಲಿಂದ ಊರುಗಳಿಗೆ ಸಂಭ್ರಮದಿಂದ ತೆರಳಿದರು ಇನ್ನು ಸೋತ ಕಡೆಯವರು ಚುನಾವಣೆಯಲ್ಲಿ ಎಷ್ಟೇ ಹಣ ಖರ್ಚು ಮಾಡಿದ್ದರೂ ಪ್ರಯೋಜನವಾಗಲಿಲ್ಲ ನಮ್ಮವರೇ ನಮಗೆ ಕೈಕೊಟ್ಟರು ಹಣ ಖರ್ಚು ವ್ಯರ್ಥವಾಯಿತು ಎಂದೆಲ್ಲ ಮಾತನಾಡಿಕೊಂಡು ಬೇಸರದಿಂದ ಊರುಗಳತ್ತ ತೆರಳುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು ತುಮಕೂರು ತಾಲೂಕಿನ ಗಳಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಯಲ್ಲಾಪುರ ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಗಿರೀಶ್ 152 ಮತಗಳನ್ನ ಪಡೆದು ಆಯ್ಕೆಯಾಗಿದ್ದಾರೆ ಜೆಡಿಎಸ್ ಬೆಂಬಲಿತ
ಸಂಬಂಧಿತ ಅಭ್ಯರ್ಥಿ ದೊಡ್ಡರಂಗಯ್ಯ 144 ಮತ ಪಡೆದು 8 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ. ತುರುವಕೆರೆ ತಾಲೂಕಿನ ಕಸಬಾ ಹೋಬಳಿಯ ಲೋಕಮನಹಳ್ಳಿ ಪಂಚಾಯಿತಿಯ ನೂರಗುಂದ ಗ್ರಾಮದ ಚಾಯಿನ್ ಎಂಬುವರು 158 ಮತ ಪಡೆದು ಚುನಾಯಿತರಾಗಿದ್ದಾರೆ. ಇನ್ನು ಸುಧಾ ಎಂಬುವರು 153 ಮತಗಳನ್ನು ಪಡೆದು 105 ಮತಗಳ ಅಂತರದಿಂದ ಪರಾಭವಗೊಂಡಿದ್ದಾರೆ. ಫಲಿತಾಂಶ ಹೊರಬಿದ್ದಿರುವ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರುವ ಅಭ್ಯರ್ಥಿಗಳು ಮತ್ತು ಅವರ ಬೆಂಬಲಿಗರಲ್ಲಿ ಸಂಭ್ರಮ ಮನೆ ಮಾಡಿತು. ಆದರೆ ಸೋತವರು ಮತದಾರರಿಗೆ ಹಿಡಿಶಾಪ ಹಾಕುತ್ತಾ ನಿರಾಸೆಯಿಂದ ಊರುಗಳತ್ತ ವಾಪಸ್ಸಾಗುತ್ತಿದ್ದರು. ಡಿಸೆಂಬರ್ 30 ಜಿಲ್ಲೆಯ 2 ಹಂತಗಳಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತ ಎಣಿಕೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಆಯಾ ತಾಲೂಕು ಕೇಂದ್ರಗಳಲ್ಲಿ ಭದ್ರತಾ ಕೊಠಡಿಗಳಲ್ಲಿ ಇಡಲಾಗಿದ್ದ ಮತಪಟ್ಟಿಗಳನ್ನ ಆಯಾ ತಾಲೂಕು ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ ತೆರೆದು 327 ಗ್ರಾಮ ಪಂಚಾಯಿತಿಗಳ ಮತ ಎಣಿಕೆ ಕಾರ್ಯವನ್ನು ಆರಂಭಿಸಲಾಯಿತು. ಜಿಲ್ಲೆಯ ತುಮಕೂರು ತಾಲೂಕಿನ 41 ಗ್ರಾಮ ಪಂಚಾಯಿತಿಗಳು, ಗುಬಿ ತಾಲೂಕಿನ 34, ಕುಣಿಗಲ್ 36, ತಿಪಟೂರು 15, ತುರುವೇಕೆರೆ 17, ಚಿಕ್ಕನಾಯಕನಹಳ್ಳಿ 17, ಮಧುಗಿರಿ 29, ಶಿರಾ 41, ಕೊರಟಗೆರೆ 24 ಹಾಗೂ ಪಾವಗಡ ತಾಲೂಕಿನ 33 ಗ್ರಾಮ ಪಂಚಾಯಿತಿಗಳು ಸೇರಿದಂತೆ ಒಟ್ಟು ಜಿಲ್ಲೆಯ 327 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ ಸೇರಿರುವ 2661 ಕ್ಷೇತ್ರಗಳ ಮತ ಎಣಿಕೆಯು 167 ಕೊಠಡಿಗಳಲ್ಲಿ 762 ಟೇಬಲ್ಗಳಲ್ಲಿ ನಡೆದಿದ್ದು, ಮತ ಎಣಿಕೆ ಕಾರ್ಯದಲ್ಲಿ 817 ಮಂದಿ ಎಣಿಕೆ ಮೇಲ್ವಿಚಾರಕರು, 1624 ಮಂದಿ ಸಹಾಯಕರು ನಿರತರಾಗಿದ್ದಾರೆ. ತುಮಕೂರು ತಾಲೂಕು ಗ್ರಾಮ ಪಂಚಾಯಿತಿ ಚುನಾವಣೆಯ ಮತ ಎಣಿಕೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು, ಗುಬಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತಿಪಟೂರು ಪಲ್ಲಗಟ್ಟಿ ಅಡವಪ್ಪ ಕಾಲೇಜು, ತುರುವೇಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಚಿಕ್ಕನಕನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಧುಗಿರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಣಿಗಲ್ ಮಹಾತ್ಮ ಗಾಂಧಿ ಕಾಲೇಜು, ಶಿರಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪಾವಗಡದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮತ ಎಣಿಕೆ ಕೇಂದ್ರಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆದಿದ್ದು, ಮಧ್ಯಾಹ್ನ ವೇಳೆಗೆ ಕೆಲ ಗ್ರಾಮ ಪಂಚಾಯಿತಿಗಳ ಕ್ಷೇತ್ರಗಳ ಫಲಿತಾಂಶ ಹೊರಬಿದ್ದಿದ್ದು, ರಾತ್ರಿ 10 ಗಂಟೆಯವರೆಗೂ ಮತ ಎಣಿಕೆ ಕಾರ್ಯ ನಡೆಯುವ ಸಾಧ್ಯತೆ ಇದೆ ಎಂದರು. ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಮತ ಎಣಿಕೆ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ರಾಕೇಶ್ ಕುಮಾರ್, ಅಪರ ಜಿಲ್ಲಾಧಿಕಾರಿ ಚನ್ನಬಸಪ್ಪ, ಉಪವಿಭಾಗಾಧಿಕಾರಿ ಅಜಯ್ರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮತ ಎಣಿಕೆ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಮತ ಎಣಿಕಾ ಕೇಂದ್ರದ ಸುತ್ತಮುತ್ತಲಿನ 500 ಮೀಟರ್ ವ್ಯಾಪ್ತಿಯಲ್ಲಿ ಇಂದು ಬೆಳಗ್ಗೆ 6 ರಿಂದ ಡಿಸೆಂಬರ್ 31 ಬೆಳಗ್ಗೆ 8 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಈ ನಿಷೇಧಾಜ್ಞೆ ಅವಧಿಯಲ್ಲಿ 5 ಜನರ ಮೇಲ್ಪಟ್ಟು ಗುಂಪು ಸೇರುವುದಾಗಲಿ ಇತರೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುವಂತಿಲ್ಲ. ಮೇರೆಗೆ ಅಕ್ರಮ ಗುಂಪು ಸೇರುವಿಕೆ, ಪಟಾಕಿ ಸಿಡಿಸುವಂತಿಕೆ, ಯಾವುದೇ ರೀತಿಯ ಮತೀಯ ಭಾವನೆಗಳನ್ನು ಕೆರಳಿಸುವಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುವುದು, ಘೋಷಣೆ ಕೂಗುವುದು ಹಾಗೂ ಭಿತ್ತಿಪತ್ರಗಳನ್ನು ಪ್ರಕಟಿಸುವುದು ಮಾಡುವಂತಿಲ್ಲ. ಮೊಬೈಲ್ಗಳು, ಬ್ಲೇಡ್, ಚಾಕು ಇತ್ಯಾದಿ ಆಯುಧಗಳನ್ನು, ಪಟಾಕಿ ಸ್ಫೋಟಕದ ವಸ್ತುಗಳು, ಸಿಗರೆಟ್ ಬಿಡಿ, ಬೆಂಕಿ ಪೊಟ್ಟಣ, ಕ್ಯಾಂಡಲ್ಗಳು, ನೀರು, ನೀರಿನ ಬಾಟಲ್, ಇಂಕ್ ಪೆನ್, ಜೆಲ್ ಪೆನ್, ಇಂಕ್ ಪ್ಯಾಡ್, ಆಹಾರ ಪದಾರ್ಥಗಳು, ಹಣ್ಣು ಹಂಪಲುಗಳು, ತರಕಾರಿ ಇತ್ಯಾದಿ ಮತ ಎಣಿಕೆ ಕಾರ್ಯಕ್ಕೆ ಅಡಚಣೆ ಉಂಟು ಮಾಡುವ ಯಾವುದೇ ರೀತಿಯ ಸಾಮಗ್ರಿಗಳನ್ನ ಮತ ಎಣಿಕೆ ಕಟ್ಟಡ ಕೇಂದ್ರದ ಒಳಗೆ ತರುವುದು ನಿಷೇಧಿಸಲಾಗಿದೆ. ಜಿಲ್ಲೆಯ 10 ತಾಲೂಕು ಕೇಂದ್ರಗಳಲ್ಲಿನ ಮತ ಎಣಿಕೆ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ತುಮಕೂರು ತಾಲೂಕಿನ ಬುಡಗನಹಳ್ಳಿ ಗ್ರಾಮ ಪಂಚಾಯಿತಿಗೆ ಕೇಬಲ್ ಆಪರೇಟರ್ ಟಿವಿ ಶಿವಕುಮಾರ್ 1 ಮತಗಳ ಅಂತರದಿಂದ ಜಯ ಸಾಧಿಸಿದ್ದಾರೆ. ತುಮಕೂರು ತಾಲೂಕಿನ 41 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿದ್ದು, ತುಮಕೂರಿನ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಬೆಳಗ್ಗಿನಿಂದಲೇ ರಾತ್ರಿವರೆಗೂ ನಿರಂತರವಾಗಿ ಮತ ಎಣಿಕೆ ಕಾರ್ಯ ನಡೆಯಿತು. ಓಬಳ್ಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಬಶೀರ್ ಅವರ ಪತ್ನಿ ಶಾಹಿನಾ ಬಾನೂರ್ ಅವರು 297 ಮತ ಪಡೆದು ಆಯ್ಕೆಯಾಗಿದ್ದಾರೆ. ಓಬಳ್ಳಾಪುರ ಗ್ರಾಮ ಪಂಚಾಯಿತಿ ಲಿಂಗಾಪುರ 7ನೇ ವಾರ್ಡಿನ ಮೊದಲನೇ ಸುತ್ತಿನಲ್ಲಿ 439 ಮತ ಚಲಾವಣೆ ಆಗಿತ್ತು. 297 ನಮಗೆ ಬಿದ್ದಿದೆ. ನಮಗೆ ಮತದಾರರಿಗೆ ಒಂದು ಕೃತಜ್ಞತೆಯನ್ನು ಹೇಳ್ತೀವಿ. ಮಿಕ್ಕಿದ್ದು ನಮ್ಮ ಅಧ್ಯಕ್ಷ ಕಮಿಟಿ ಸದಸ್ಯರುಗಳು ಸೇರಿ ನಮ್ಮ ಬಶೀರ್ ಒಂದು ಒಳ್ಳೆಯ ವ್ಯಕ್ತಿ ಅಂತ ಹೇಳಿಬಿಟ್ಟು ಬಶೀರ್ ನಮ್ಮ ಮೂರು ಊರಿನಿಂದನೂ ಒಂದು ಆಯ್ಕೆಯನ್ನು ಮಾಡಿದ್ದೀವಿ. ಭಾರಿ ಅಂತರದಿಂದ ಗೆಲುವನ್ನು ಸಾಧಿಸಿ ಮುಂದೆ ದಿನಗಳಲ್ಲಿ ನಮ್ಮಗಳ ಊರುಗಳ ಸೇವೆ ಮಾಡ್ತಾರಂತ ನಂಬಿಕೆಯಿಂದ ಈ ಒಂದು ಬಶೀರ್ ಯುವಕ, ಇನ್ನು ಬೆಳೆಯಂಥ ಹುಡುಗ, ಇವನ್ನ ನಾವು ಮುಂದೆ ಕಳಿಸ್ತಾ ಇದ್ದೀವಿ. ಆ ನಂಬಿಕೆಯನ್ನು ಬಶೀರ್ ಉಳಿಸ್ಕೊಂಡು ಹೋಗ್ತಾನಂತ ನಂಬಿಕೆನೂ ಸಹ ನಮಗಿದೆ. ತಾಲೂಕಿನ ಬುಡಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮಂತಪುರ ಕ್ಷೇತ್ರದ ಕೇಬಲ್ ಆಪರೇಟರ್ ಟಿವಿ ಶಿವಕುಮಾರ್ ಅವರು ತಮ್ಮ ಪ್ರತಿಸ್ಪರ್ಧಿ ಕೃಷ್ಣಪ್ಪ ವಿರುದ್ಧ 1 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಕೇಬಲ್ ಆಪರೇಟರ್ ಆಗಿರುವ ಶಿವಕುಮಾರ್ ಅವರು ಕೇವಲ 1 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಶಿವಕುಮಾರ್ ಪ್ರತಿಸ್ಪರ್ಧಿ ಕೃಷ್ಣಪ್ಪ 162 ಮತ ಪಡೆದರೆ ಶಿವಕುಮಾರ್ 163 ಮತ ಪಡೆದು ಜಯಶೀಲರಾಗಿದ್ದಾರೆ. ಟಿವಿ ಶಿವಕುಮಾರ್, ಹನುಮಂತಪುರ ಗ್ರಾಮ, ಊರ್ನಹಳ್ಳಿ ಗ್ರಾಮ ಪಂಚಾಯಿತಿ. ನಾವು ಕೇಬಲ್ ಆಪರೇಟರ್, 163 ರಲ್ಲಿ ವಿನ್ ಆಗಿದ್ದೀವಿ.
ನಮ್ಮ ಅಪೋಸಿಟ್ ಕೃಷ್ಣಪ್ಪರವರಿಗೆ 162 ಮತಗಳು ಬಂದಿದ್ದಾವೆ ಅವರಿಗೆ. ತುಮಕೂರು ನಗರಾಭಿವೃದ್ಧಿ ಮಾಜಿ ಅಧ್ಯಕ್ಷ ಇಕ್ಬಾಲ್ ಅಹಮದ್ ರವರ ಜ್ಯೇಷ್ಠ ಪುತ್ರ ತನ್ವೀರ್ ರೆಹಮಾನ್ ರವರು ಹಿರೇಹಳ್ಳಿ ಗ್ರಾಮ ಪಂಚಾಯತ್ಗೆ 3ನೇ ಬಾರಿಗೆ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಬಾರಿಸಿದ್ದಾರೆ. ತನ್ವೀರ್ ರೆಹಮಾನ್ ರವರು 365 ಮತ ಪಡೆದು 3ನೇ ಬಾರಿಗೆ ಸತತವಾಗಿ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾದ ತನ್ವೀರ್ ರೆಹಮಾನ್ ಗ್ರಾಮಾಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದ್ದಾರೆ. ರಹಮಾನ್ ಖಾನ್ ಅಂತ ಹಿರೇಹಳ್ಳಿ ಗ್ರಾಮ ಪಂಚಾಯತ್ ಹಿರೇಹಳ್ಳಿ ವಾರ್ಡಿಂದ 3ನೇ ಸರಿ ಗೆದ್ದಿದ್ದೀನಿ. ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿದ್ದೀನಿ. ಜನರ ಆಶೀರ್ವಾದ ಕೃಪೆಯಿಂದ ವಿಶ್ವಾಸ ಚಿರಋಣಿ. ನಮ್ಮ ತಂದೆ ಹೆಸರು ಮೊಹಮ್ಮದ್ ಅಹಮದ್ ಮಾಜಿ ಕೂಡ ಅಧ್ಯಕ್ಷ. ಮಸ್ಕಲ್ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿಕ್ಕ ಕೊರಟಗೆರೆಯ ಕ್ಷೇತ್ರದ ಉಮಾದೇವಿ ರವರು 213 ಮತ ಪಡೆಯುವ ಮೂಲಕ ಮೊದಲನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ ಬೆಂಬಲಿತರಾದ ಉಮಾದೇವಿ ರವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮಸ್ಕಲ್ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮೊದಲನೇ ಬಾರಿ ಅಭ್ಯರ್ಥಿಯಾಗಿ ಜನರಲ್ಲ ಸಾಮಾನ್ಯ ಅಭ್ಯರ್ಥಿಯಾಗಿ 124 ಮತ ಮತಗಳ ಅಂತರದಲ್ಲಿ ಗೆದ್ದಿದ್ದೀವಿ. ಬಟ್ ಜನಗಳು ನಮಗೆ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಉಳಿತರ ಸೇವೆ ಮಾಡೋಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಹೆಸರು? ಹಲೋ ಸರ್, ಗಂಗರಾಜ್. ತುಮಕೂರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯತಿಗಳ ಆಡಳಿತ ಸೂತ್ರವನ್ನ ಜೆಡಿಎಸ್ ಹಿಡಿಯಲಿದೆ ಎಂದು ತಾಲೂಕು ಮಾಜಿ ಅಧ್ಯಕ್ಷ ಕೆಂಪೆ ಹನುಮಯ್ಯ ಹೇಳಿದ್ದಾರೆ. ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು, ಟಿಎಪಿಸಿ ಬಸ್ಸಲ್ಲಿ ನಿರ್ದೇಶಕ ಕೂಡ ಇದ್ದೀನಿ. ನಮ್ಮ ಮಸ್ಕಲ್ ಗ್ರಾಮ ಪಂಚಾಯತಿ ನಮ್ಮ ಚಿಕ್ಕೋಟಗೆರೆ ಬ್ಲಾಕ್ನಿಂದ ನನ್ನ ಸನ್ಮಿತ್ರರಾದ ಗಂಗರಾಜುರವರ ಧರ್ಮಪತ್ನಿ ಉಮಾದೇವಿ ಕೆ ಅವ್ರನ್ನ ಗ್ರಾಮ ಪಂಚಾಯತಿ ಚುನಾವಣಾ ಕಣಕ್ಕೆ ಮೊದಲನೇ ಸರಿ ಸ್ಪರ್ಧೆ ಮಾಡಿಸಿದ್ವಿ. ಅವರು ತಗೊಂಡಂಥ ಓಟು 200, ನಮ್ಮ ಪ್ರತಿಸ್ಪರ್ಧಿ ತಗೊಂಡಂಥ ಓಟು 89. 123 ಅಂತರದಿಂದ ನಮ್ಮ ಸ್ನೇಹಿತರ ಧರ್ಮಪತ್ನಿ ವಿಜೇತರಾಗಿದ್ದಾರೆ. ಮೈದಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಸಿದ್ಧಗಂಗಾ ಮಠ ಕ್ಷೇತ್ರದಲ್ಲಿ ಕಾಂತರಾಜು ಆಯ್ಕೆಯಾಗಿದ್ದಾರೆ. ಎಂಎಸ್ ಕಾಂತರಾಜು ಪ್ರಥಮವಾಗಿ ಸಿದ್ಧಲಿಂಗೇಶ್ವರ ಸ್ವಾಮಿ ಜೊತೆಗೆ ಶಿವಕುಮಾರ್ ಸ್ವಾಮಿ ನಮಸ್ಕರಿಸ್ತಾ ನನಗೆ ಈ ಕ್ಷೇತ್ರದಲ್ಲಿ ಸಿದ್ಧಗಂಗಾ ಮಠ ಕ್ಷೇತ್ರ 2ನೇ ಬಾರಿ ಆಯ್ಕೆ ಮಾಡೋಕ್ಕೆ ಅನುಮಾನಪಟ್ಟ ಎಲ್ಲ ಮತದಾರ ಬಂಧುಗಳು, ಅಕ್ಷಯ ನಿಗಳು, ಅಲ್ಲಿರೋ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ಪ್ರಥಮವಾಗಿ ನಮಸ್ಕರಿಸ್ತಾ ನಾನು 4ನೇ ಬಾರಿಗೆ ಆಯ್ಕೆಯಾಗಿದ್ದೀನಿ. ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರೆಲ್ಲ ಹುದ್ದೆಗಳನ್ನ ಅಲಂಕರಿಸಿದ್ದೀನಿ. ಸಾಕಷ್ಟು ಒಪ್ಪಿಕೊಟ್ಟು ಮಠದ ಕ್ಷೇತ್ರದ ಕೆಲಸಕ್ಕೆ ನಾನು ಸಾಕಷ್ಟು ಒಪ್ಪಿಕೊಂಡು ನಿಂತು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಿದ್ರು. ಇದೇ ಪಂಚಾಯತಿ ವ್ಯಾಪ್ತಿಗೆ ಬರುವ ಬಸವ ಪಟ್ಟಣದ ನವೀನ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದ್ದಾರೆ. ಪ್ರಥಮವಾಗಿ ಪರಮಪೂಜ್ಯರ ಪದವಿಯಲ್ಲಿ ನಮಸ್ಕರಿಸ್ತಾ ಮತ ಪ್ರಥಮ ಬಾರಿಗೆ ನವೀನ್ ಕುಮಾರ್ ಬಿ ಆದ ನಾನು ಬಸವಪಟ್ಟಣ ಕ್ಷೇತ್ರ ಮೈದಾಳ ಪಂಚಾಯತಿಯಿಂದ ಸ್ಪರ್ಧಿಸಿದ್ದು ಅಧಿಕೃತವಾಗಿ 180 ಒಪ್ಪಲಿಗಳಿಂದ ಅಧಿಕೃತವಾಗಿ ಗೆದ್ದಿರುತ್ತೇನೆ. ಮೈದಾಳ ಗ್ರಾಮ ಪಂಚಾಯತಿ ಬಸವಪಟ್ಟಣ. ಅರಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅರಕೆರೆ ಕ್ಷೇತ್ರದಿಂದ ಎಬಿ ಶಿವಕುಮಾರ್ 311 ಮತ ಪಡೆದು ಆಯ್ಕೆಯಾಗಿದ್ದಾರೆ. ಶಿವಕುಮಾರ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿದ್ದಾರೆ. ಹೇಳಿ ಸರ್. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಎಬಿ ಅಂತ ಹೇಳಿ ಅರಕೆರೆ ಪಂಚಾಯತಿಯಿಂದ ಮೊದಲನೇ ಸಾರಿ ಕಾಂಟೆಸ್ಟ್ ಮಾಡಿದ್ದೀನಿ. 11 ಓಟ್ಗಳಿಂದ ವಿಜೇತನಾಗಿದ್ದೀನಿ. ಇದಕ್ಕೆ ನಮ್ಮ ಸ್ಫೂರ್ತಿ ನಮ್ಮ ಜಿಲ್ಲಾ ಯುವಮೋರ್ಚಾ ಪ್ರೆಸಿಡೆಂಟ್ ಆದಂಥ ರವೀಶ್ ಅವರು, ಅವ್ರ ಸ್ಫೂರ್ತಿಯಿಂದ ನಾವು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂಗನವಾಡಿ ರಿಪೇರಿ, ಚರಂಡಿ ರಿಪೇರಿ, ಏನೇ ಬಡವ್ರಿಗೆ ಏನೇ ಇದ್ರೂ ನಮ್ಮ ಕೈಲಾದಷ್ಟು ಪಂಚಾಯತಿಯಿಂದ ಏನು ಬೇಕೋ ಅನುಕೂಲಗಳು ಮಾಡಿಕೊಡ್ಬೇಕು ಅಂತೇಳಿ ಯುವಮೋರ್ಚಾದಿಂದ ಹೇಳಕ್ಕೆ ಇಷ್ಟ. ಮೈದಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬ್ಯಾತ ಕ್ಷೇತ್ರದಿಂದ ಸ್ಪರ್ಧಿಸಿದ ಜೆಡಿಎಸ್ ಬೆಂಬಲಿತ ಸೋಮಶೇಖರ್ 198 ಮತ ಪಡೆದು ಆಯ್ಕೆಯಾಗಿದ್ದಾರೆ. ಬೆಂಬಲಿತ ಸೋಮಶೇಖರ್ ಅಂತ ಬ್ಯಾತ ಕ್ಷೇತ್ರದಿಂದ ಮೈದಾಳ ಪಂಚಾಯತಿ ಒಂದು ವಿನ್ ಆಗಿದ್ದೀವಿ. ಇದು ಕೃತಜ್ಞತೆ ಗೌರಿಶಂಕರ್ಗೆ. 198 ಅಲ್ಲ, ಫಸ್ಟ್ ಟೈಮ್ ಗೆದ್ದಿರೋದ? 2ನೇ ಸಲ. ಕಣಕುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಣಕುಪ್ಪೆ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಅನಿಲ್ ಕುಮಾರ್ ಆಯ್ಕೆಯಾಗಿದ್ದಾರೆ. ನಾವು ಕಣಕುಪ್ಪೆ ಗ್ರಾಮ ಪಂಚಾಯತಿಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ 3 ಸಿಂಡಿಕೇಟ್ಗಳು ವಿನ್ ಆಗಿದ್ದೀವಿ. ಸೊ ನಮಗೀಗ ಜವಾಬ್ದಾರಿ ಹೆಚ್ಚಿದೆ. ಸೊ ಏನೇ ಸಮಸ್ಯೆ ಇದ್ರೂ ಇನ್ನು ಮುಂದೆ ಕ್ಲಿಯರ್ ಮಾಡಬೇಕು. ಈಗ ಹೋದಾಗಲೂ ಅಷ್ಟೇ ಕೆಲವೊಂದು ಸಮಸ್ಯೆಗಳು ಹೇಳಿದ್ರು, ನಮ್ಮ ಮುಂದಿನ ಟಾರ್ಗೆಟ್ ಅದೇ ಇದೆ, ಎಲ್ಲ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಬೇಕು ಅಂತ. ನಮಗೆ ಈಗ ಈ ಚಾನ್ಸ್ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಖುಷಿ ಆಗುತ್ತಾ? ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಾ ಇದೆ. ಕರೆಕ್ಟಾಗಿ ಮಾತಾಡಿ.
ಮಸ್ಕಲ್ ಗ್ರಾಮ ಪಂಚಾಯಿತಿಗೆ ಮಸ್ಕಲ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಸುರೇಶ್ 503 ಮತ ಪಡೆದು ಆಯ್ಕೆಯಾಗಿದ್ದಾರೆ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸುರೇಶ್ ಸೇರಿದಂತೆ ಅವರ ಮೂವರು ಸಿಂಡಿಕೇಟ್ ಗೆಲುವು ಸಾಧಿಸಿದ್ದಾರೆ. ಗ್ರಾಮಾಂತರ ಕ್ಷೇತ್ರದ ಶಾಸಕರು ಕೈಗೊಂಡ ಅಭಿವೃದ್ಧಿಯೇ ತಮ್ಮ ಸಿಂಡಿಕೇಟ್ ಗೆಲುವು ಸಾಧಿಸಲು ಸಾಧ್ಯವಾಯಿತು ಎಂದರು. ಮಸ್ಕಲ್ ಕ್ಷೇತ್ರದಿಂದ ಮೂರು ಜನ ಸಿಂಡಿಕೇಟ್ ವಿನ್ ಆಗಿದ್ದೀವಿ. ಜೆಡಿಎಸ್ ಸಿಂಡಿಕೇಟ್ ಇಂದ ಮೂರು ಜನ ವಿನ್ ಆಗಿದ್ದೀವಿ. ನಮ್ಮ ಎಂಎಲ್ಎರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮುಂದಿಕ್ಕೊಂಡು ಮತಯಾಚನೆ ಮಾಡಿದ್ದ ನಮ್ಮ ಮಸ್ಕಲ್ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ನಮ್ಮ ಮಸ್ಕಲ್ ಪಟ್ಟಣದಲ್ಲಿ ನಮಗೆ ಮೂರು ಜೈ ಬೇರಿ ಪಾಟ್ಸರ ಜಯಂತಿ ಹೊನಸಿಕೆರೆ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಲ್ಲುಪಾಳ್ಯ ಕ್ಷೇತ್ರದ ಮಲ್ಲೇಶ್ವರ ಅವರು 403 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾದ ಮಲ್ಲೇಶ್ ತಮ್ಮ ಪ್ರತಿಸ್ಪರ್ಧಿಯಿಂದ 6 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಮಲ್ಲೇಶ್ವರ ಅವರು ಈ ಬಾರಿ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಬಾರಿಸಿದ್ದಾರೆ. ನಾನು ಮಲ್ಲೇಶ್ ಅಂತ ಹೇಳ್ಬಿಟ್ಟು ನನ್ನ ಕಲ್ಲುಪಾಳ್ಯ ಕ್ಷೇತ್ರ ಹೊನಸಿಕೆರೆ ಪಂಚಾಯಿತಿಯಿಂದ ಆಯ್ಕೆ ಮಾಡಿದ್ದಾರೆ. ನಾನು 6 ಮತಗಳ ಅಂತರದಿಂದ ಗೆದ್ದೆ. ಮೂರನೇ ಬಾರಿ ಜಯಿಸಿ ಮೂರನೇ ಬಾರಿ ಆಯ್ಕೆ ಮಾಡಿದ್ದಾರೆ ಜನ. ಮುಂದೆ ಕೆಲಸ ಏನು ಮಾಡ್ಬೇಕು ಅಂತ ಜನ ಇಲ್ಲಿ ಸರ್ ನೀರಿನ ವ್ಯವಸ್ಥೆ ಸಣ್ಣ ಪುಟ್ಟ ರೈತರ ಸಮಸ್ಯೆ ಅಂತ ಗೊತ್ತಲ್ಲ ಸರ್. ರೈತರ ಸಮಸ್ಯೆಗೆ ಸ್ಪಂದಿಸಬೇಕು. ರೈತರೇ ಇರೋದು ನಮ್ಮಲ್ಲಿ ಹಳ್ಳಿ ಕಡೆ. ಬೆಳಗುಂಬ ಗ್ರಾಮ ಪಂಚಾಯತಿಗೆ ಬೆಳಗುಂಬ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಗಾಯತ್ರಿ ಸ್ವಾಮಿ, ಯಶಸ್ವಿ ಮಂಜುನಾಥ್ ಹಾಗೂ ಮತ್ತೊಬ್ಬರು ಒಟ್ಟು ಮೂವರು ಸಿಂಡಿಕೇಟ್ನವರು ಗೆಲುವು ಸಾಧಿಸಿದ್ದಾರೆ. ಗೋಳೂರು ಗ್ರಾಮ ಪಂಚಾಯತಿಗೆ ಜೆಡಿಎಸ್ ಬೆಂಬಲಿತ ಕೃಷ್ಣೇಗೌಡರು 3 ಬಾರಿ ಗೆಲುವು ಸಾಧಿಸಿ ಈಗ 4ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. 564 ಮತಗಳನ್ನು ಪಡೆದು ಗೆಲುವು ಸಾಧಿಸಿರುವ ಕೃಷ್ಣೇಗೌಡರು 2 ಬಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ನಮ್ಮದು ಗೂಳೂರು ಗ್ರಾಮ ಪಂಚಾಯತಿ 4ನೇ ವಾರ್ಡ್ನಿಂದ ಕೃಷ್ಣೇಗೌಡ ಅದರನ್ನು 4ನೇ ಬಾರಿ ಸ್ಪರ್ಧಿಸಿದ್ದು ಕಂಟಿನ್ಯೂಸ್ ಆಗಿ 4 ಸರಿನೂ ಗೆದ್ಕೊಂಡು ಬಂದಿದ್ದೀನಿ. ಈ ಸರಿನೂ ಕೂಡ ನನ್ನ ವಾರ್ಡಲ್ಲಿ 2 ನಮ್ಮ ಸಿಂಡಿಕೇಟಲ್ಲಿ ಗೆದ್ದವೆ ಗೆದ್ದಿದ್ದೀವಿ. 1 ಸೀಟು ಮಾತ್ರ ಬೇರೆಯವರಿದ್ದು ಆಗಿದೆ. ಓಕೆ, ಈಗ ಗೆದ್ದಿದ್ದೀರಲ್ಲ, ಏನೇನು ಕೆಲಸ ಮಾಡಬೇಕು ಅಂತೇಳಿ? ಜನತೆಗೆ ಮೂಲಭೂತ ಸೌಕರ್ಯಗಳಾದ ರೋಡು, ಚರಂಡಿ ಮತ್ತು ಬೀದಿ ದೀಪ, ನೀರು ಅವನ್ನ ತಪ್ಪದೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋದ ಸಲನೂ ನೀವೇ ಗೆದ್ದಿದ್ರೆ? ಹೌದು. ಈ ಥರ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತೇಳಿ. ಹೌದು. ಕೃಷ್ಣೇಗೌಡರ ಜೊತೆ ಪುಟ್ಟತಾಯಮ್ಮ, ಮಹದೇವ, ರಂಗಸ್ವಾಮಿ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.